ಇಲ್ಲ ಸರ್, ಅದು ಏನು ನನ್ನ ಇನ್ಪುಟ್ ಸೇಮ್ ಇದೆ, ಮೇಬಿ ಐ ಆಮ್ ಕ್ಲಾರಿಫೈಡ್ ಬೆಟರ್ ಅಷ್ಟೇ, ಇನ್ನೇನಿಲ್ಲ. ಅದು ಹೇಳೋ ಹೇಳೋ ಒಂದು ಇದಕ್ಕೆ ನಾನು ಹೇಳ್ತಾ ಇಲ್ಲ ಅಷ್ಟೇ. ಇದು ಸ್ಕ್ರಿಪ್ಟಲ್ಲಿ ಇರ್ತಕ್ಕಂಥದ್ದು ಇದೇನೆ ಸರ್, ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಗಿದ್ದು ಅದೇ ಕಾರಣಕ್ಕೆ ಸರ್. ಅಂದರೆ ಇಷ್ಟು ವರ್ಷ ನಾನು ಸಿನಿಮಾದಲ್ಲಿ ಮಾಡ್ಕೊಂಬಂದು ಯಾಕೆ ನಾಕೊಳಿಕೆ ರಂಗನೇ ಮಾಡಿದೆ, ಯಾಕೆ ಬೇರೆ ಮಾಡಲಿ, ಅದೆಲ್ಲ ಸರ್ ಪ್ರಶ್ನೆ. ಏನಂದರೆ ಇದರಲ್ಲಿ ಏನೋ ವಿಷಯ ಇದೆ ತಂದಿದ್ದಾರೆ. ನಾವು ಇಷ್ಟು ವರ್ಷ ಆದ್ಮೇಲೆ ಮಾಡೋದಕ್ಕೂ ಏನೋ ಒಂದು ಇರುತ್ತೆ, ನಾನು ಡೆಬ್ಯೂ ಆಗಿ ಮಾಡೋಕ್ಕೂ ಆ್ಯಸ್ ಎ ಹೀರೋ ಆಗಿ ಮಾಡೋಕ್ಕೂ ಒಂದು ವಿಷಯ ಇದೆ ಇದರಲ್ಲಿ, ಚರ್ಚೆಗೆ ಗ್ರಾಸವಾಗುತ್ತೆ. ನೋಡಿ, ಇವಾಗ ಇಷ್ಟು ಮಾತಾಡ್ತಾ ಇದ್ದೀವಿ ನಾವು ಅದ್ರ ಬಗ್ಗೆ. ಐ ವಾಂಟೆಡ್ ದಿಸ್ ಸಮಥಿಂಗ್, ಏನೋ ಒಂದು ಬೇಕಿತ್ತು ನನ್ನ ಸಿನಿಮಾಗೆ ಅನ್ನೋ ಥರ ಒಂದು. ಆಮೇಲೆ ನಾನು ಅವರು ಹೀರೋ ಬಗ್ಗೆ ಅಂತ ಅಂದ್ಬಿಟ್ಟು ಮೇಡಮ್ ಬಗ್ಗೆ ಎಲ್ಲ ಮಾತು, ನಾನು ಪ್ರೊಡ್ಯೂಸರ್ ಬಗ್ಗೆ ವಿಷಯ ಸಪ್ರೇಟಾಗಿ ಹೇಳ್ಬೇಕಂದ್ರೆ ಸರ್, ಒಬ್ಬ ಮಾಸ್ಟರ್ ನನಗೆ ಒಬ್ಬರು ಪಿಕ್ಚರ್ ಅಪಾಯಿಂಟ್ ಮಾಡೋಕ್ಕೆ 35 ವರ್ಷ ಬೇಕಾಯಿತು. ಅವರು ಮೆಜೆಸ್ಟಿಕ್ಕಲ್ಲಿ ಒಂದು ತಳ್ಳ ಗಾಡಿ ಹೋಟ್ಲ್ ಇಟ್ಕೊಂಡು ಎಲ್ಲ ಕಡೆ ಹೋಟ್ಲ್ಗಳು ಇಟ್ಕೊಂಡು ಇವತ್ತು ಕಾಟನ್ಪೇಟೆ ಪೊಲೀಸ್ಗೆ ಅವ್ರಿಗೆ ಎಲ್ಲ ಕಡೆನೂ ಒಳ್ಳೆ ಹೆಸರು ಪಡೆದಿರ್ತಕ್ಕಂಥ ಒಬ್ಬ ಚಿಕ್ಕ ಹೋಟ್ಲಿನ ಒಬ್ಬ ಓನ್ ಬಿಸ್ನೆಸ್ ಮ್ಯಾನ್ ಬರಬೇಕಾಯ್ತು ಸರ್. ಸೊ ದಟ್ಸ್ ವೈ ಐ ಥ್ಯಾಂಕ್ ಫಾರ್ ಹಿಮ್ ಸರ್. ಯಾಕಂದರೆ ನೀವೆಲ್ಲ ನಿಮ್ಮ ಪ್ರಾಯಶಃ ನಿಮ್ಮ ತೊಡೆ ಮೇಲೆಲ್ಲ ಕೂತಿದ್ದೀನಿ ಸರ್, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ನೀವು ಆಟಾಡಿದ್ದೀರಾ, ನನ್ನ ಕೆನೆಗಿಂಟಿದ್ದೀರಾ, ನಾನು ತೀಟೆ ಮಾಡಿದ್ದೀನಿ, ಬರೀತಾ ಇದ್ರೆ ಬೆನ್ ಕಿತ್ಕೊಂಡು ಹೋಗಿದ್ದೀನಿ. ಇದೆಲ್ಲ ನೋಡಿರೋ ಒಬ್ಬ ಹುಡುಗನಿಗೆ ನನಗೆ 35ನೇ ವರ್ಷ ಸರ್, ನಾನು ಇವತ್ತು ಇಂಡಸ್ಟ್ರಿಲಿ. ಇನ್ನೊಂದು 4 ವರ್ಷ ಮೈನಸ್ ಮಾಡೋಣ, 31 ವರ್ಷ ಬೇಕಾಯ್ತು ಸರ್ ನನಗೆ ಅವ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡೋಕ್ಕೆ. ಅದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿದ್ದೀನಿ ಸರ್, ಋಣಬದ್ಧವಾಗಿದ್ದೀನಿ ಸರ್. ಅದಕ್ಕೆ ಅವ್ರಿಗೂ ಅಷ್ಟೇ ಸರ್, ನಾನು ಅದಕ್ಕೆ ನಂತರ ಬಂದಾಗಲೇ ಫಸ್ಟ್ ಬಂದಾಗಲೇ ನಾನು ಒಂದು ಕ್ಲಿಯರ್ ಮಾಡಿದೆ, ನಾನೇ ಹೀರೋ ಅಂತ ಯಾಕೆ ಬರ್ತಾ ಇದ್ದೀರಾ, ಏನಾದ್ರು ಸೆಟಲೈಟ್ ರೈಟ್ಸ್ ಕೊಡಿಸ್ಬಿಡ್ತೀನಿ ಅಂತನಾ, ಅಥವಾ ಏನಾದ್ರು ಟಿವಿದು ಈಸಿ ಬಿಸ್ನೆಸ್ ಮಾಡಿಸ್ಬಿಡ್ತೀನಿ ಅಂತ ಇದೆಲ್ಲ ಇದ್ರೆ ದಯವಿಟ್ಟು ಆ ಭ್ರಮೆ ಇದ್ರೆ ಬರಲೇಬಿಡಿ. ಹಂಗೆ ವರ್ಕ್ ಆಗಲ್ಲ ಅದು, ಹಂಗೆ ವರ್ಕ್ ಆಗಲ್ಲ ಅದು, ಆ ಥರ ಅಲ್ಲ ಅದು, ಅದು ಬೇರೆಯೇ ವಿಷಯ. ಅದು ಸಾಮರ್ಥ್ಯನ ಗೊತ್ತಿಲ್ಲ ಸರ್ ನನಗೇನಂತ, ಪ್ರಾಯಶಃ ಭಗವಂತ ನನ್ಗೆ ಕೊಟ್ಟ ಅಷ್ಟೇ ಸರ್. 31 ವರ್ಷ ಆದ್ಮೇಲೆ ನನಗೊಬ್ಬರು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರು ಸರ್, ವಿತ್ ನೋ ಹ್ಯಾಸಲ್ಸ್. ಮಧ್ಯದಲ್ಲಿ ಏನೋ ಅದ್ಭುತ ಬೇರೆ ಕಂಡೀಷನ್ಗಳು ಬೇರೆ ಏನೋ ಅದೇನು ಮಾಡಿಲ್ಲ ಸರ್ ಅವರು. ಹಾಗಾಗಿ ಇಟ್ಸ್ ಎ ಸಿಂಪಲ್ ಸಬ್ಜೆಕ್ಟ್, ಸಿಂಪಲಾಗಿ ಮಾಡಿದ್ದೀವಿ ಸರ್, ಏನು ಅದ್ಭುತ ಅಂತ ನಾನು ಹೇಳಕ್ಕೆ ಇಷ್ಟಪಡೋದು. ಸರ್ ನಾನ್ ವೆಜಿಟೇರಿಯನ್ ಸರ್, ನಿಮ್ಗೆ ಹೆಂಗೆ ಸೌಂಡ್ ಆಯ್ತು ಸರ್ ಅದು? ನಾನ್ ವೆಜಿಟೇರಿಯನ್ ಸರ್, ನಾನ್ ವೆಜಿಟೇರಿಯನ್ ಸರ್. ಹೆಂಗ ಎದ್ ಭಾವ ತದ್ ಭಾವತಿ ಸರ್. ಸರ್ ಸಿನಿಮಾ ಮಾಡ್ತಾ ಇದೀವಿ ಸರ್, ಅದಲ್ಲ. ಈಗ ಪ್ರೇಮಂ ಪೂಜ ಮಾಡಿದ್ದೆ ನಾನು ಲಾಸ್ಟ್, ಪ್ರೇಮ ಪೂಜ ಮಾಡಿದ್ದೆ. ಸಿ ಏನಾಗುತ್ತೆ ಆಫ್ಟರ್ ಬೀಂಗ್ ಸೋ ಮೆನಿ ಇಯರ್ಸ್ ಇನ್ ಇಂಡಸ್ಟ್ರಿ, ಸ್ವಲ್ಪ ಸೆಲೆಕ್ಟ್ ಮಾಡ್ತೀವಿ ಸರ್, ನಾವು ಚೂಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅದು ಮಾಡ್ಬೇಕು ಮಾಡಬಾರ್ದಲ್ಲ. ಈಗ ಏನಾಗುತ್ತೆ, ನನಗೆ ಬೈತಾರೆ ಸರ್ ಯಾವ್ದಾರು ನಾನು ಸುಮ್ಮನೆ ಅದಾದ್ರು ಮಾಡಿದ್ರೆ, ಸಿಕ್ಕದವ್ರು ನನಗೆ ಬೈದೇ, ಈಗ ನೀವು ಮಾಡೋದಲ್ಲ ರೀ, ನಂಗೆ ಹಂಗಲ್ಲ ಹಿಂಗೆ ಅಂತ ನನಗೆ ಹೇಳ್ತಾರೆ. ಸೊ ಅವಾಗ ಒಂದು ಎಲ್ಲೋ ನಂಬಿಕೆ ಬರುತ್ತೋ, ಓಕೆ ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿರೋರು ಇದಾರಲ್ಲಪ್ಪ, ಯಾರೋ ರೋಡಲ್ಲಿ ಸಿಕ್ಕಿದಾಗ ಎಲ್ಲೋ ಇಡ್ಲಿ ತಿನ್ನೋವಾಗ ಪಾನಿಪುರಿ ತಿನ್ನೋವಾಗ. ಸಿ ದಟ್ ಇಸ್ ಅ ಪ್ಲೇಸ್ ವೇರ್ ಯು ಗೆಟ್ ಕಾಮನ್ ಆಡಿಯನ್ಸ್, ತುಂಬ ಕಾಮನ್, ನಿಮಗೆ ಕನೆಕ್ಟ್ ಆಗಿ ನೋಡೋವಂಥ ಒಂದು ಸಿಗೋವಂಥ ಜಾಗಗಳದು. ವೆನ್ ಹೀ ಸೇಸ್ ದಟ್ ಯು ಶುಡ್ ನಾಟ್ ಡೂ ದಿಸ್ ಫಿಲಮ್ಸ್ ಅಂದಾಗ ಫಿಲ್ಟರ್ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನನಗೆ ಟಿ ವಿ ನನ್ನ ವಾಹಿನಿಗಳೇನಿದೆ, ನನಗೆ ಒಂದು ಸಪೋರ್ಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ಅವ್ರು ನಿಂತಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು, ನಾನು ಹಾಗಾಗ ಐ ಆಮ್ ಹ್ಯಾಪಿ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಈ ಥರ ಸಿನಿಮಾಗಳು ಬಂದಾಗ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಇನ್ನೊಂದು ಎಲ್ಲಿ ನಮಗೆ ಎಕ್ಸ್ಪೋಜರ್ ಚೆನ್ನಾಗಿ ಸಿಗುತ್ತೋ ಅದ್ರ ಮಾತು ಮಾಡ್ತಾ ಇದ್ದೀನಿ ಸರ್.